ನಮಸ್ಕಾರ. ಸುವರ್ಣ ನ್ಯೂಸ್ನ ಈ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರೀಶ್ ಅಕ್ಕಿ. ಈ ವಾರ ತೆರೆ ಕಾಣುತ್ತಿರುವ ಚಿತ್ರಗಳಲ್ಲಿ ಒಂದು ನಿರೀಕ್ಷೆ ಹುಟ್ಟಿಸಿರುವ ರಾಜಧಾನಿ. ರಾಜಧಾನಿ ಚಿತ್ರದ ಸಂಗೀತದ ಕುರಿತ ಕಾರ್ಯಕ್ರಮ ಇದು. ನಿಮಗೆ ಮತ್ತೊಮ್ಮೆ ಸ್ವಾಗತ. ಸೊ ರಾಜಧಾನಿ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಸಹಜವಾಗಿ ಈ ಚಿತ್ರದ ನಾಯಕ ನಟ ಯಶ್ ಇದ್ದಾರೆ. ನಿಮಗೆ ಸ್ವಾಗತ ಈ ಕಾರ್ಯಕ್ರಮಕ್ಕೆ. ನಮಸ್ಕಾರ. ನಮಸ್ಕಾರ. ಇನ್ನು ಈ ಚಿತ್ರದ ಸಂಗೀತ ನಿರ್ದೇಶಕ, ಇತ್ತೀಚೆಗೆ ತುಂಬ ಅಲೆಗಳನ್ನು ಹುಟ್ಟಿಸಿರುವಂತಹ ಸಂಗೀತದ ಅಲೆಗಳನ್ನು ಹುಟ್ಟಿಸಿರುವಂಥ ಅರ್ಜುನ್ ಜನ್ನೆ ನಮ್ಮೊಂದಿಗಿದ್ದಾರೆ. ನಿಮಗೂ ಕೂಡ ಸ್ವಾಗತ ಈ ಕಾರ್ಯಕ್ರಮಕ್ಕೆ. ನಮಸ್ಕಾರ. ಈ ಕಾರ್ಯಕ್ರಮ ಶುರು ಮಾಡೋಕ್ಕಿಂತ ಮುಂಚೆ ನನಗೇನಿಸುತ್ತೆ ಅಂದರೆ ನಿಮ್ಮ ಚಿತ್ರ ಒಂದು ಹಂತದ ನಿರೀಕ್ಷೆ ಹುಟ್ಟಿಸಿದೆ. ಅದರ ಸಲುವಾಗಿ ನೀವು ಏನೋ ಅದು ಅದರ ಸಲುವಾಗಿ ಆ ನಿರೀಕ್ಷೆ ಹುಟ್ಟಿಸಿರುವ ಸಲುವಾಗಿ ಏನು ನೀವು ಕಷ್ಟಪಡ್ತೀರ ಅದಕ್ಕೆ ನಿಮಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಯು ಆರ್ ಟ್ರೈಯಿಂಗ್ ವೆರಿ ಹಾರ್ಡ್ ಅಲ್ವಾ ಯಶ್? ಖಂಡಿತ. ಪ್ರತಿಯೊಂದು ಸಿನಿಮಾಗೂ ಅದ್ರ ಪ್ರಮೋಷನ್ ತುಂಬ ಮುಖ್ಯ ಆಗುತ್ತೆ. ನಾವು ನಮ್ಮ ಪ್ರಾಡಕ್ಟ್ನ ಯಾವ ರೀತಿ ಜನಕ್ಕೆ ತಲುಪಿಸ್ತೀವಿ ಅದ್ರ ಮೇಲೆ ಇರುತ್ತೆ. ನಾವು ಏನೇ ಒಳ್ಳೆ ಸಿನಿಮಾ ಮಾಡಿರ್ಬೋದು ಅವ್ರಿಗೆ ರೀಚ್ ಆಗಬೇಕು. ಸೊ ಅದರಿಂದ ಇಡೀ ತಂಡ ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದೆ. ಅದರಿಂದನೇ ಇಷ್ಟು ನಿರೀಕ್ಷೆ ಹುಟ್ಟಿರೋದು ಸಿನಿಮಾ ಬಗ್ಗೆ. ಎಸ್, ಪ್ರತಿಯೊಬ್ಬರಿಗೂ ರಾಜಧಾನಿ ಬಗ್ಗೆ ಗೊತ್ತಾಗಿದೆ. ಖಂಡಿತ ಖಂಡಿತ. ಸೊ ಅರ್ಜುನ್, ನೀವು ಈ ಚಿತ್ರದಲ್ಲಿ ಏನು ಏನು ಹೊಸದೇನು ಕೊಟ್ಟಿದ್ದೀರ, ಏನು ವಿಶೇಷತೆ ಇದೆ ನಿಮ್ಮ ಮ್ಯೂಸಿಕಲ್ಲಿ? ಖಂಡಿತವಾಗ್ಲೂ ಈ ಚಿತ್ರದಲ್ಲಿ ಸ್ವಲ್ಪ ಎಕ್ಸ್ಪೆರಿಮೆಂಟೇ ಜಾಸ್ತಿ ಮಾಡಿದ್ದೀನಿ ಅಂತ ಹೇಳ್ಬೇಕು. ನಾನು ಯೂಶುವಲ್ ಸ್ಟೈಲ್ ಆ್ಯಂಡ್ ಯೂಶುವಲ್ ಟ್ರೆಂಡಲ್ಲಿ ಇಲ್ಲದೆ ಸ್ವಲ್ಪ ಚೇಂಜ್ ಮಾಡಿ ಹೊಸದಾಗೇನೇ ಇರಬೇಕು ಅಂತ. ಅದಕ್ಕೆ ಎಕ್ಸಾಂಪಲ್ ಆಗಿ ಹೇಳ್ಬೇಕಂದ್ರೆ ಮೊದಲನೇದಾಗಿ ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗಾನ ಒಂದು ಪಾತೋ ಸಾಂಗ್ ಥರ ಕನ್ವರ್ಟ್ ಮಾಡಿ ಒಂದು ಸ್ಲೋ ರಾಕ್ ನಂಬರ್ ಒಂದು ಮಾಡಿದ್ದೀನಿ. ಸೊ ಅದೊಂದು ಫ್ರೆಶ್ ಅಂತ ಹೇಳ್ಬೋದು. ಆ್ಯಂಡ್ ಇನ್ನೊಂದು ಒಂದು ಐಟಮ್ ಸಾಂಗ್ನ ಯೂಶುವಲ್ ಐಟಮ್ ಸಾಂಗ್ ಅಂತ ಕೇಳಿಸ್ದೆ, ಬೇರೆ ಥರ ಒಂದು ಹಿಪ್ ಹಾಪ್ ಟ್ರೆಂಡಲ್ಲಿ ಟೈಟ್ ಟು ಟೈಟು ಅಂತ ಒಂದು ಸಾಂಗ್ ಮಾಡಿದಿರಿ. ಆ್ಯಂಡ್ ಮತ್ತೆ ಈ ಹಿಪ್ ಹಾಪ್ನೇ ಟಪಾಂಗುಚಿನಲ್ಲಿ ಮಿಕ್ಸ್ ಮಾಡಿರೋದು ಒಂದು ಐ ವಾನ್ ಆ ಡು ಇಟ್ ಅಂತ ಒಂದು ಸಾಂಗ್ ಇದೆ. ಸೊ ಈ ಥರ ಎಕ್ಸ್ಪೆರಿಮೆಂಟ್ಸ್ ಸ್ವಲ್ಪ ಜಾಸ್ತಿ. ನಿಮ್ಗೆ ಯಾವ್ದು ಇಷ್ಟ ಇದರಲ್ಲಿ ಯಶ್? ನನಗೆ ಟೈಟು ಟೈಟು ಫುಲ್ ಟೈಟ್ ಆ ಸಾಂಗ್ ತುಂಬ ಇಷ್ಟ. ಸೊ ಈ ಈ ರಾಜಧಾನಿ ಚಿತ್ರದ ಬ್ರ್ಯಾಂಡ್ ಅಂಬಾಸಡರ್ ಥರ ಅದು ಒಂಥರ ಟೈಟು 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 ಸಾಂಗ್ ಅಂದರೆ ತುಂಬ ಫಸ್ಟ್ ಎಲ್ರಿಗೂ ಅದು ರೀಚ್ ಆಗಿದ್ದು ಕ್ಲಿಕ್ ಆಗಿದ್ದು. ಆ್ಯಂಡ್ ಅದು ತುಂಬ ಸ್ಟೈಲಿಶಾಗಿ ಮಾಡಿದ್ದಾರೆ ಅರ್ಜುನ್. ಓಕೆ, ಕೇಳಿದ್ರೆ ಡ್ಯಾನ್ಸ್ ಮಾಡಬೇಕು ಅನಿಸುತ್ತೆ. ಈಗ ನಾನು ಡ್ಯಾನ್ಸ್ ಮಾಡೋ ಮೂಡಲಿಲ್ಲ ಆದರೆ ಕೇಳಬೇಕು ಅನಿಸ್ತಾ ಇದೆ. ಯಸ್. ಸೊ ಈಗ ಅರ್ಜುನ್ ಟೈಟು ಟೈಟು ನಮ್ಮ ಸಲುವಾಗಿ ಈಗ ಯಶ್ ಡ್ಯಾನ್ಸ್ ಮಾಡ್ತಾರೆ, ಅದ್ರ ಸಲುವಾಗಿ ನೀವು ಹಾಡು ಹೇಳ್ತೀರಾ? ಇಲ್ಲ ಇಲ್ಲ, ನಾನು ಹಾಡ್ತಾರೆ ನನ್ನ ಜೊತೆ ಫಾರ್ ಅ ಚೇಂಜ್ ಹಾಡು ಹೇಳ್ಬಿಡ್ತೀನಿ. ಹೌದಾ? ಯಾಕಂದ್ರೆ ಅದು ಡೈಲಾಗ್ ಥರ ಇದೆ. ಓಕೆ, ಯಸ್, ಐ ಕ್ಯಾನ್ ಪ್ಲೇ ದ ಮ್ಯೂಸಿಕ್. ಯಸ್. ಫುಲ್ ಟೈಟ್ ಇಷ್ಟು ಘಾಟು ಕಾಣುತ್ತಿಲ್ಲ ರಾಂಗ್ ರೈಟ್ Don't have a lie ಮೇಕಿದೆ ನಮ್ಗು ಲೈಫ್ ಸಿಕ್ಕಿದೆ ಲಕ್ಕಿದೆ ಬಲು ಲಕ್ಕಿಕ್ಕಿದೆ ನಮ್ಗು ಲೈಫ್ ಇದೆ ಟೈಟು ಟೈಟು ಯಾವ ಬ್ರ್ಯಾಂಡ್ ಇಷ್ಟು ಘಾಟು ಬ್ಯೂಟಿಫುಲ್. ಸೊ ತುಂಬ ಒಳ್ಳೆ ಹಾಡಿದ್ದು ಒಂಥರ ಟಪಾಂಗುಚಿ ಥರ. ಈಗ ಒಂದು ತುಂಬ ಸೀರಿಯಸ್ ಕ್ವಶನ್ ಕೇಳಬೇಕು ಅನಿಸ್ತದೆ ನನಗೆ ಯಶ್ಗೆ. ಕೇಳಿ ಸರ್. ಯಾವ ಬ್ರ್ಯಾಂಡ್ ನಿಮ್ಮದು? ನಂದು ವುಡ್ವರ್ಡ್ಸ್. ವುಡ್ವರ್ಡ್ಸ್? ಓಕೆ, ರಾಜಧಾನಿ ಬ್ರ್ಯಾಂಡ್ ನಿಮ್ದಂತ ನಾನು ಅನ್ಕೋತೀನಿ. ಈ ಆ್ಯಕ್ಷನ್ ಓರಿಯೆಂಟೆಡ್ಗೆ ನೀವು ಬೇರೆ ಥರದ ಫಿಸಿಕ್ ಬೇಕಾಗುತ್ತೆ, ಮತ್ತು ನಿಮಗೆ ಆ್ಯಕ್ಷನ್ ಮಾಡೋದು ಗೊತ್ತಿರಬೇಕು, ಮಾರ್ಷಲ್ ಆರ್ಟ್ಸ್ ಸ್ವಲ್ಪ ಮಟ್ಟಿಗೆ ಅಂದರೆ ಫೈಟಿಂಗ್ ಮಾಡೋದು ಅದೆಲ್ಲ ಹೇಗೆ ನೀವು ಕಲಿತ್ರ ಇದು ಈ ಸಿನಿಮಾಗೋಸ್ಕರ ಅಥವಾ ಹೇಗೆ ಯಶ್? ನೀವು ಹೇಳ್ದಂಗೆ ಹೆಂಗೆ ಪ್ರಿಪೇರ್ ಆದೆ ಅಂದರೆ, ಫಸ್ಟ್ ಆಫ್ ಆಲ್ ಯಾವ ಥರ ಇರಬೇಕು ಒಂದು ಬಾಡಿ ಲ್ಯಾಂಗ್ವೇಜ್, ಸ್ವಲ್ಪ ಮಾಸ್ ಹಾಕಿದೆ ಬಾಡಿ ಸ್ವಲ್ಪ ಇದು ಗೇನ್ ಮಾಡಿದೆ. ಜೊತೆಗೆ ಮೇಕಪ್ಪಲ್ಲಿ ಫುಲ್ ಟ್ಯಾನ್ ಮೇಕಪ್ ಮಾಡಿದ್ದೀನಿ, ಮೀಸೆ ಮೇಲೆ ವರ್ಕ್ ಮಾಡಿದ್ವಿ ಫಸ್ಟ್ ಆಫ್ ಆಲ್ ಒಂಥರ, ಸೆಕೆಂಡ್ ಆಫ್ ಆಲ್ ಗಡ್ಡ ಮೀಸೆ ಬಿಟ್ಟು ತಿರುಗೋ ಥರದ್ದು. ಆ್ಯಂಡ್ ದಪ್ಪ ದಪ್ಪ ಚೈನ್ಗಳೆಲ್ಲ ಹಾಕೋದು ಇವಾಗಿನ ದಿನ ನಾವು ನೋಡಿರೋದು. ಆಮೇಲೆ ತುಂಬ ಹುಡುಗರುಗಳು ನೋಡಿ ಎಲ್ಲರ ಬಾಡಿ ಲ್ಯಾಂಗ್ವೇಜ್ ಎಲ್ಲ ಸ್ವಲ್ಪ ಅಬ್ಸರ್ವ್ ಮಾಡಿ ಒಂದು ಗಾಂಚಲ್ಲಿ ಬರುತ್ತೆ ಸ್ವಲ್ಪ ದುಡ್ಡು ನೋಡ್ತಿದ್ದಂಗೆ. ಸೊ ಯಾವುದೋ ಒಂದು ವಿಷಯ ಯಾರೋ ಒಂದು ನಾಲ್ಕು ಜನ ಮರ್ಯಾದೆ ಕೊಡ್ತಿದ್ದಂಗೆ ಇನ್ನೊಂದು ಥರ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗುತ್ತೆ. ಎಲ್ಲ ಈ ಥರ ಸೂಕ್ಷ್ಮವಾದ ವಿಷಯಗಳನ್ನ ಇಟ್ಕೊಂಡು ಆ್ಯಂಡ್ ಇಡೀ ಸಿನಿಮಾ ಥ್ರೋಔಟ್ ನಿಮಗೆ ಮಾತು ಕಮ್ಮಿ ಇದ್ದರೂ ಬಾಡಿ ಲ್ಯಾಂಗ್ವೇಜ್ ಸ್ಕ್ರೀನ್ ಪ್ರೆಸೆನ್ಸ್ ಅಂತ ಏನು ಹೇಳ್ತೀವಿ ಅದಕ್ಕೆ ತುಂಬ ಇಂಪಾರ್ಟೆನ್ಸ್ ಕೊಟ್ಟಿರುವಂಥ ಒಂದು. ಇನ್ನು ಆ್ಯಕ್ಷನ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ, ನೀವೇನೋ 24ನೇ ಫ್ಲೋರಿಂದ ಹಾರಿದ್ರಿ ಅಂತ ನಾನು ಕೇಳಿದೆ. ಹೌದಾ? ಹೌದಾ? ಯಾಕೆ ಆ ಥರ ರಿಸ್ಕ್ ತೊಗೊಂಡ್ರಿ ನೀವು? ಇಲ್ಲ, ಆ ಥರದ್ದೊಂದು ಸಿನಿಮಾಲಿ ತುಂಬ ಒಂದು ಇಂಪಾರ್ಟೆಂಟ್ ಸೀಕ್ವೆನ್ಸಲ್ಲಿ ಆ ಥರದ್ದೊಂದು ಅವಶ್ಯಕತೆ ಇತ್ತು. ಆ್ಯಂಡ್ ಅದಕ್ಕೆ ಅಂತ ಸ್ಪೆಷಲ್ ಕ್ಯಾಮ್ರಾ ತರಿಸಿದ್ರು. ಓಕೆ, ಅಲ್ಟ್ರಾ ಮೋಷನ್ ಕ್ಯಾಮ್ರಾ ಅಂತ. ನಮ್ಮ ಇವತ್ತಿನ ಕನ್ನಡ ಇಂಡಸ್ಟ್ರಿಯಲ್ಲಿ ಅದನ್ನೆಲ್ಲ ಪ್ರೊವೈಡ್ ಮಾಡೋದು ಭಾಳ ದೊಡ್ಡ ವಿಷಯ, ತುಂಬ ಎಕ್ಸ್ಪೆನ್ಸಿವ್ ಅದೆಲ್ಲ. ಅದನ್ನು ನಮ್ಮ ನಿರ್ಮಾಪಕರು ತರಿಸಿದ್ರು. ಆ್ಯಂಡ್ ಅದ್ರ ಬಗ್ಗೆ ಸ್ಟಂಟ್ ಮಾಸ್ಟರ್ ರವಿವರ್ಮ ತುಂಬಾ ಒಂದು ಆಸೆ ಇಟ್ಕೊಂಡು ಹಿಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕು ಅಂತೆಲ್ಲ ಮಾಡ್ತಾ ಇದ್ರು. ನಾನು ಯೋಚನೆ ಮಾಡಿದ್ದು 1000 ಫ್ರೇಮ್ಸು ಸ್ಲೋ ಹಿಂಗೆ ಹಿಂಗೆ ಎಗರೋದು ಹಿಂಗೆ ಬರ್ತಾ ಇರ್ಬೇಕು ನಿಮಗೆ. ಆ ಥರ ಕ್ಯಾಪ್ಚರ್ ಆಗಬೇಕಾದ್ರೆ ಆಡಿಯನ್ಸ್ ಗೊತ್ತಾಗೇ ಆಗುತ್ತಿದ್ದು ಯಾರೋ ಬೇರೆಯವ್ರು ಹಾರ್ತಾ ಇರೋದು ಅಂತ.
ಅವರು ಇದರಿಂದ ಹಾರಿದಾಗ ಅವನು ಎಲ್ಲೋ ಅವನ ಪಾತ್ರದಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತಾನೆ, ಕಥೆಯಲ್ಲಿ ಟ್ರಾವೆಲ್ ಮಾಡ್ತಿರ್ತಾನೆ. ಅವ್ನು ನೋಡಿದಾಗ ಸಡನ್ ಆಗಿ ಆ ಇಮೋಷನ್ ಈಚೆ ಬಂದ್ರೆ ಇದು ಯಾರು ಆಡ್ತಾ ಇದ್ದಾನೆ, ಸ್ಟಂಟ್ ಯಾರೋ ಡ್ಯೂಪ್ ಆಡ್ತಾ ಇದ್ದಾನೆ ಅಂದ ತಕ್ಷಣ ಸಿನಿಮಾಗೆ ಎಲ್ಲಿ ಹೊಡ್ತಾ ಬಿಡುತ್ತೆ, ಆ ಇಮೋಷನ್ಗೆ ಎಲ್ಲಿ ಹೊಡ್ತಾ ಬಿಡುತ್ತೆ ಅಂದರೆ ನನಗೆ ಮೊದಲನೇ ಯೋಚನೆ ಬಂದಿದ್ದು. ಆ್ಯಂಡ್ ನಾನು ಸ್ವಲ್ಪ ಅಡ್ವೆಂಚರಸ್ ಪರ್ಸನ್ನೆ, ಆ ಥರದ್ದೆಲ್ಲ ಒಂದು ಸ್ವಲ್ಪ ಖುಷಿ. ಆ್ಯಂಡ್ ಫಸ್ಟ್ ಟೈಮ್ ಆ್ಯಕ್ಷನ್ ಫಿಲ್ಮ್ ಮಾಡ್ತಿದ್ದೀನಿ, ನೀವು ಕೇಳಿದ್ರಲ್ಲ ಏನು ಸ್ಪೆಷಲ್ ಅಂತ, ಆ ಥರದ್ದು ಏನಾದರೂ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು. ಫೈಟು ಎಲ್ಲ ರೀತಿ ಅದು ತುಂಬ ಜನ ಬಂದಿದೆ ಬರ್ತಾ ಇದೆ, ಏನಾದರೂ ಒಂದು ಮಾಡಿ ಇಲ್ಲಪ್ಪ ಇದು ನಿಜವಾದ ಆ್ಯಕ್ಷನ್ ಫಿಲ್ಮ್ಗೆ ಒಂದು ಇದು ನಾನೇನೋ ಮಾಡಿದ್ದೀನಿ ಅಂತ ನನಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಬೇಕು. ಅಲ್ಲಿಂದ ಜಂಪ್ ಮಾಡಿಬಿಡೋದು ದೊಡ್ಡ ವಿಷಯ ಅಲ್ಲ, ಅದಕ್ಕೆ ಮುಂಚೆ ಪ್ರಿಪೇರ್ ಆಗ್ತೀವಿ ನೋಡಿ, ನಮ್ಮನ್ನು ಮೆಂಟಲಿ ಪ್ರಿಪೇರ್ ಮಾಡ್ಕೊಳ್ಳೋದು. ಕೆಳಗೆ ಬಗ್ಗೆ ನೋಡಿದ್ರೆ ಸಿಕ್ಕಾಪಟ್ಟೆ ಭಯ ಆಗ್ತಿತ್ತು. ಅದು ಅಲ್ಲಿಂದ ಅಲ್ಲಿ ಪ್ರಿಪೇರ್ ಆಗೋದಷ್ಟೇ ಮುಖ್ಯ ಲೈಫಲ್ಲಿ. ಅದಕ್ಕೆ ಇಳಿದ್ಮೇಲೆ ಒಂದ್ಸಲ ಹಾರಿದ್ಮೇಲೆ ನೀವು ಅದು ಎಷ್ಟು ಫ್ಲೋರ್ ಹೋಗ್ತಾ ಇದ್ರು ಆ ಭಯ ಒಂದ್ಸಲ ಓವರ್ಕಮ್ ಮಾಡಿದ್ಮೇಲೆ ಅದು ಹೋಗ್ಬಿಡುತ್ತೆ. ಅದನ್ನು ಮಾಡೋದಿದೆಯಲ್ಲ ಅದು ಚಾಲೆಂಜಿಂಗು, ಅಲ್ಲಿ ತುಂಬ ಜನ ಸೋಲ್ತಿದ್ರು. ಯಾಕಂದರೆ ಬಗ್ಗೆ ನೋಡ್ತಿರ್ಲಿಲ್ಲ, ಹತ್ರ ಹೋಗ್ತಿರ್ಲಿಲ್ಲ, ಅಂಡರ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಅದು. ನನಗೆ ಅದೇನೋ ಅದನ್ನು ಮಾಡಬೇಕು ಅಂತ ಅನ್ನಿಸ್ತು. ಒಂದು ಸಲ ಅಲ್ಲ, ಒಂದು ಏಳೆಂಟು ಸಲ ಮಾಡಿದ್ದೀನಿ ಆ್ಯಕ್ಚುಲಿ. ಓಕೆ, ಬಗ್ಗೆ ನೋಡಿದಾಗ ನೀವು ಹೇಳಿದ ಹಾಗೆ ಭಯ, ಅದಕ್ಕೆ ಒಂದು ಯಾವುದೋ ಒಂದು ಆಡಬಿಡುತ್ತೆ, ಡರ್ಕೆ ಹಾಗೆ ಜೀತೆ. ಸೊ ಆ ಭಯನ ನಾವು ಓವರ್ಕಮ್ ಮಾಡಿದ್ರೆ ಮುಂದೆ ಗೆಲುವು ಸಿಗುತ್ತೆ ಅನ್ನೋದು ಹೇಳಿದಾದ್ರೆ ಓಕೆ. ನಾವು ಈಗ ಚಿಕ್ಕದೊಂದು ಬ್ರೇಕ್ ತೊಗೊಂಡು ಬ್ರೇಕ್ ನಂತರ ಅರ್ಜುನ್ ನಮ್ಮ ಜೊತೆಗಿರೋದ್ರಿಂದ ಅರ್ಜುನ್ ಅವರಿಂದ ಇನ್ನೂ ಕೆಲವು